ರಾಮಲು ಸರ್, ಈಗ ತುಂಬಾ ಜನರ ಸಮಸ್ಯೆ ಏನಪ್ಪ ಅಂದ್ರೆ, ಇವತ್ತೇ ನಾವು ನೋಡ್ತಾ ಇದ್ವಿ ಬೆಂಗಳೂರು ತುಂಬಾ ಜನ ಕೊಲೀಗ್ಸ್ ಹೇಳ್ತಾ ಇದ್ರು, ಅಯ್ಯೋ ಫುಲ್ ಜನ ಏನೇನೋ ತಗೊಳೋಕೆ ಅಂತ ಅಂಗಡಿಗಳ ಹತ್ರ ಬರ್ತಿದ್ದಾರೆ ಅಂತ. ನಾಳೆಯಿಂದ ಲಾಕ್ಡೌನ್ ಆಗ್ತಿದೆ ಅಂತ ತೀಕ್ಷಣ ಮಾಹಿತಿ ಪ್ರಕಾರ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಏನ್ ಸಿಗುತ್ತೆ ಏನ್ ಸಿಗಲ್ಲ ಅದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದೀವಿ. ಮೊದಲಿಗೆ ಏನ್ ಇರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀವಿ. ಕ್ಲಾರಿಟಿ ಆಗಿ ನೋಡ್ಕೊಂಬಿಡಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಯಾವುದೇ ಕೈಗಾರಿಕೆಗಳು ಗಾರ್ಮೆಂಟ್ಸ್ಗಳು ಕೆಲಸ ಮಾಡಲ್ಲ, ವಿಮಾನ ಹಾರಾಟ ಇರಲ್ಲ, ರೈಲು ಓಡಾಡಲ್ಲ, ಬಸ್ಸು ಆಟೋ ಟ್ಯಾಕ್ಸಿ ಯಾವುದೂ ಇರಲ್ಲ, KSRTC BMTC ಯಾವ ಖಾಸಗಿ ವಾಹನಗಳು ಓಡಾಡಲ್ಲ, ಕೈಗಾರಿಕೆಗಳು ಗಾರ್ಮೆಂಟ್ಸ್ಗಳು ಯಾವುದು ಬಾಗಿಲು ತೆಗೆಯೋ ಹಾಗಿಲ್ಲ, ಮಾರ್ಕೆಟ್ಟು ಮಾಂಸ ಬಾರು ಹೋಟೆಲ್ಲು ಯಾವುದೂ ಇರಲ್ಲ. ಹೋಟೆಲ್ನಲ್ಲಿ ಇರುತ್ತೆ ನಿಜ, ಆದರೆ ಅಲ್ಲೋಗಿ ಕೂತ್ಕೊಂಡು ತಿನ್ನೋಂಗಿಲ್ಲ, ಪಾರ್ಸಲ್ಗೆ ಆರ್ಡ್ರ್ ಮಾಡ್ಬೋದು, ತೊಗೊಂಬಂದು ಮನೇಲಿ ತಿನ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಕೂಡ ಸಿಗಲ್ಲ ನಾಳೆಯಿಂದ 7 ದಿನಗಳ ಕಾಲ. ನಾಳೆ ಮಂಗಳವಾರ, ಅದ್ರ ಮುಂದಿನ ಮಂಗಳವಾರ ತನಕ ಯಾವುದು ಸಿಗಲ್ಲ. ಬ್ಯಾಂಕು ATM ಸೇವೆ ಇರುತ್ತೆ ಅನ್ನೋ ನಿಮ್ಮ ಗಮನಕ್ಕೆ. ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಇನ್ನು ಸ್ವಲ್ಪ ಹೊತ್ತಿಗೆ ಏನು ಸಿಗುತ್ತೆ ಅನ್ನೋದು ಕೂಡ ನಿಮ್ಮ ಮುಂದೆ ಇಡ್ತೀವಿ ನಾವು. ಬ್ಯಾಂಕ್ ATM ಸೇವೆ ಇರುತ್ತೆ, ಏನು ಅನುಮಾನ ಇಲ್ಲ. ಬ್ಯಾಂಕ್ಗೆ ಹೋಗ್ಬೋದು, ATM ಇದೆ, ಹಣ ದುಡ್ಡು ಡ್ರಾ ಮಾಡ್ಬೋದು, ಸಿಗುತ್ತೆ. ಏನು ಸಿಗುತ್ತೆ? ಹಾಲು ಸಿಗುತ್ತೆ, ಬೆಳಗ್ಗೆ ತರಕಾರಿ ಸಿಗುತ್ತೆ, ಆಸ್ಪತ್ರೆ ಇರುತ್ತೆ, ಮೆಡಿಕಲ್ ಸ್ಟೋರ್ ಇರುತ್ತೆ, ತುರ್ತು ಸೇವೆಗಳು ಲಭ್ಯ ಇರುತ್ತೆ. ಪೌರ ಕಾರ್ಮಿಕರು ಬೆಳಗ್ಗೆ ಕಸ ತೆಗೆಯೋಕ್ಕೆಲ್ಲ ಬರಬೇಕಾಗುತ್ತೆ, ಕ್ಲೀನಿಂಗ್ ಇರುತ್ತೆ, ಅವರೆಲ್ಲ ಇದ್ದೇ ಇರ್ತಾರೆ, ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇಂದಿರಾ ಕ್ಯಾಂಟೀನಲ್ಲಿ ಬಡವರಿಗೆ ಊಟ ಅಂತೂ ಇದ್ದೇ ಇರುತ್ತೆ. ಅಂದರೆ ಯಾರು ಪ್ರತಿದಿನದ ಕೂಲಿಯನ್ನು ನಂಬ್ಕೊಂಡು ಬದುಕ್ತಾ ಇದ್ರು, ಉಚಿತವಾಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಅಂತೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದ್ದೇ ಇರುತ್ತೆ. ಲಾಕ್ಡೌನ್ ನಿರ್ಧಾರದಲ್ಲಿ ಒಂದಷ್ಟು ಗೊಂದಲ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಆ ಗೊಂದಲ ಯಾಕೆ? ಕೇವಲ 9 ಜಿಲ್ಲೆಯಲ್ಲಿ ಮಾತ್ರ ಲಾಕ್ಡೌನ್ ಮಾಡಿದ್ದಾದ್ರೂ ಯಾಕೆ ಈ ಕ್ಷಣಕ್ಕೆ? 9 ಜಿಲ್ಲೆ ಲಾಕ್ಡೌನ್ ಮಾಡಿದರೆ ಸಾಕ ಏನು ತೊಂದರೆ ಇಲ್ಲ ಮುಂದಿನ ದಿನದಲ್ಲಿ ಅನ್ನೋದು ಕ್ವಶನ್ ಕೂಡ ರೈಸ್ ಆಗಿಬಿಡುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಸೋಂಕು ಕಂಡ್ರೆ ಆಮೇಲೆ ಏನು ಮಾಡೋದು? ಲೇಟರ್ ಡಿಸಿಷನ್ ತೊಗೋತಾ ಇದ್ದೀರಾ? ಜನ ಪ್ಯಾನಿಕ್ ಆಗೋದನ್ನು ತಡೆಯೋಕ್ಕಾಗುತ್ತಾ ಆಮೇಲೆ? ಅಯ್ಯೋ ಪಕ್ಕದೂರು ನಿಮ್ಗೆ ಆಗ್ಬಿಡ್ತಂತೆ, ನಮ್ಮೂರ ಕತೆ ಏನು? ಸಪೋಸ್ ಬೆಂಗಳೂರು ಸಿಟಿನಲ್ಲಿ ಹಂಗಾಗೋದ್ರೆ ತುಮಕೂರಿನವ್ರು ಏನು ಮಾಡ್ತಾರೆ? ಈ ಕಡೆ ಕೋಲಾರದವ್ರು ಏನು ಮಾಡ್ತಾರೆ? ಅದಾದಮೇಲೆ ಹಾಸನದವ್ರು ಏನು ಮಾಡ್ತಾರೆ? ಚಿತ್ರದುರ್ಗದವ್ರು ಏನು ಮಾಡ್ತಾರೆ? ಇದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ರೈಸ್ ಆಗ್ತಾ ಹೋಗುತ್ತೆ. ಸರ್ಕಾರಕ್ಕೆ ಪರಿಸ್ಥಿತಿಯ ಗಂಭೀರತೆ ಇನ್ನೂ ಅರ್ಥ ಆಗಿಲ್ವಾ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಆರೋಗ್ಯ ಸಚಿವರೇ, ಸನ್ಮಾನ್ಯ ವೈದ್ಯಕೀಯ ಸಚಿವರೇ, ಉಪಮುಖ್ಯಮಂತ್ರಿಗಳೇ, ಆ ಸಮಿತಿಯಲ್ಲಿರೋರೆ, ದಯವಿಟ್ಟು ಈ ಮೂಲಕ ಗಮನಿಸ್ಬೋದು ಅಂತ ಅನ್ಸುತ್ತೆ. ಯಾವಾಗ ಇದ್ರ ಕಡೆ ನೀವು ಗಮನ ಹರಿಸೋದು ಕಷ್ಟ ಆಗದೇ ಇರ್ಬೋದು, ಸಾವು ನೋವಿನ ಗಂಭೀರತೆ ಆದಮೇಲೆ ನಾವು ಅರ್ಥ ಮಾಡ್ಕೋಬಾರದು. ಬಿಕಾಸ್ ನಮ್ಮ ಕಣ್ಣೆದುರಿಗೆ ಇಟಲಿ ಅನ್ನೋ ದೇಶ ಇದೆ, ಅವ್ರು ಮಾಡುವಂಥ ಎಡವಟ್ಟುಗಳಿದೆ, ಆ ಜನ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಪಬ್ಲಿಕ್ಕಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗೋದ್ರು, ಅಂದರೆ ಸೋಷಲ್ ಡಿಸ್ಟೆನ್ಸಿಂಗ್ನ ಅವಾಯ್ಡ್ ಮಾಡಲಿಲ್ಲ ಅವರು. ಹಾಗಾಗಿ ಇವತ್ತು ಇಟಲಿ ಅನ್ನೋ ದೇಶ ಏನೂ ಮಾಡೋಕ್ಕಾಗದೆ, ಸರ್ಕಾರ ವೈದ್ಯರು ಏನೂ ಮಾಡೋಕ್ಕಾಗದೆ, ದೇವರೇ ಕಾಪಾಡಪ್ಪ ಅಂತ ಕೈಚಲ್ಲಿ ಕೂತ್ಬಿಟ್ಟಿದ್ದಾರೆ ಅವರು ಕೂಡ. ಆ ಹಂತಕ್ಕೆ ಬರೋದು ಬೇಡ. ಇಟಲಿ ಭಾಳ ಚಿಕ್ಕ ದೇಶ, ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಭಾಳ ಚಿಕ್ಕದು. 8 ಕೋಟಿ 10 ಕೋಟಿ ಜನಸಂಖ್ಯೆ, ನಾವು 130 ಕೋಟಿ ಜನಸಂಖ್ಯೆಯಲ್ಲಿದ್ದೀವಿ. ಯು ಕಾಂಟ್ ಇಮ್ಯಾಜಿನ್, ಅದರ ತೀವ್ರತೆ ಅತಿ ಹೆಚ್ಚಾಗ್ಬಿಟ್ರೆ ಡಿಸಾಸ್ಟರ್ಗೆ ಹೋಗ್ಬಿಡ್ತೀವಿ ನಾವು. ಐ ಥಿಂಕ್ ಸರ್ಕಾರ ಈ ಮೂಲಕ ಎಚ್ಚೆತ್ಕೊಳ್ಬೋದು, ಎಚ್ಚೆತ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಜನ ಸೇರಬಾರ್ದು, ಒಟ್ಟೊಟ್ಟಿಗೆ ಇರಬಾರ್ದು, ಒಟ್ಟಿಗೆ ಮಿಂಗಲ್ ಆಗಬಾರ್ದು ಅಂತಲೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿಕೆ ಕೊಟ್ಟಿರೋದು. ಹಾಗಾಗಿ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ, ಈ ಕರೋನಾಗೆ ಹೆದರ್ಕೊಂಡು ಊರು ಬಿಡ್ತಿರೋ ಕಥೆ ಇದೆಯಲ್ಲ, ಅದನ್ನ ನೋಡಿದ್ರೆ ಎಲ್ಲಪ್ಪ ಇದು ಸಾಮಾಜಿಕವಾಗಿ ಇವ್ರನ್ನ ದೂರ ಇರಬೇಕು ಅಂತ ಮಾಡ್ತಿದ್ದೀವಿ. ಆದರೆ ಇವರೆಲ್ಲ ನೋಡಿದ್ರೆ ಈ ಥರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬೆಂಗಳೂರು ಗಡಿ ಭಾಗಗಳಲ್ಲಿ ಜನವೋ ಜನ ಪ್ರಯಾಣಿಕರಿಂದ ತುಂಬಿ ತುಳುತ್ತಾ ಇದೆ ಬಸ್ಗಳು, ಅದು ಪ್ರೈವೇಟ್ ಬಸ್ಗಳು. ಬಸ್ಗಳು ಸಿಗದೆ ಟೆಂಪೋ ಟ್ರಾವೆಲರು, ಲಾರಿ ಸಿಕ್ಕಿದ್ರೆ ಲಾರಿ, ಅದರ ಟಾಪ್ನಲ್ಲಿ ಕುತ್ಕೊಂಡು ಹೋಗ್ಬಿಡೋದು, ಹಿಂಗೆ ಎಲ್ಲ ನಡೀತಾ ಇದೆ. ಸಿಕ್ಕ ಸಿಕ್ಕ ವಾಹನಗಳು ಹತ್ಕೊಂಡು ಜನ ಹೋಗ್ತಿದ್ದಾರೆ,
ಸಂಚಾರ ದಟ್ಟಣೆ ನಿಯಂತ್ರಿಸೋಕ್ಕೆ ಟೋಲ್ ಫ್ರೀ ವಸೂಲಿ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಸುಮ್ಮನೆ ತೆಗೆದು ಗೇಟ್ನ ಹೋಯ್ತಾರೆ ನೀವು ಅನ್ನೋ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ಬರ್ತಿರುವಂಥ ಬ್ರೇಕ್ ಡೌನ್ 8 ಆಗ್ತಾ ಬಂತು, ಈಗಲೂ ಪರಿಸ್ಥಿತಿ ಹಂಗೆ ಇದೆ ಅಂತ ನನ್ನ ಕೊನೆಗೆ ಹೇಳ್ತಾ ಇದ್ರು. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಲೆಟ್ ಮಿ ಗೋ ಲೈವ್. ನನ್ನ ಕೊಲೀಗ್ಸ್ ಥಾಮಸ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೇಗಿದೆ ಪರಿಸ್ಥಿತಿ, ಏನು ನಡೀತಿದೆ ಅಂತ ಕೇಳೋಣ ಒಂದಷ್ಟು. ಗುಡ್ ಈವ್ನಿಂಗ್ ಥಾಮಸ್, ಎಲ್ಲಿದ್ದೀರಿ ಅಂತ ಫಸ್ಟ್ ಹೇಳ್ಬಿಡಿ, ಆಮೇಲೆ ವಿಜುವಲ್ಸ್ ತೋರಿಸಿ. ಹೇಗಿದೆ ಪರಿಸ್ಥಿತಿ? ಲಾಕ್ಡೌನ್ 144 ಸೆಕ್ಷನ್ ಅಂತಿದ್ದಾಗೇನೆ ಬೆಂಗಳೂರಿಗರು ಇಲ್ಲಿರೋರೆಲ್ಲ ಅಥವಾ ಬೇರೆ ಊರಿನವ್ರು ಇಲ್ಲಿರೋರೆಲ್ಲ ಏನು ಸಡನ್ ಆಗಿ ಹಿಂಗೆ ಡಿಸಿಷನ್ ತೊಗೊಂಡು ಹೋಗ್ತಾ ಇದ್ದಾರೆ? ಗುಡ್ ಈವ್ನಿಂಗ್ ಹರೀಶ್, ನಾನೀಗ ಇರುವಂಥದ್ದು ಗೊರಗುಂಟೆಪ್ಪಾಳ್ಯ. ಗೊರಗುಂಟೆಪ್ಪಾಳ್ಯ ಅಂದಾಗ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಮೇಯ್ನ್ ಆಗಿ ಬೆಂಗಳೂರಿಂದ ಹೊರಗಡೆ ಹೋಗುವಂಥವರಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಪ್ರಮುಖವಾದಂಥ ರಸ್ತೆ. ಅದರಲ್ಲೂ ಈ ನೋಡಿ, ನಾವು ಗೊರಗುಂಟೆಪ್ಪಾಳ್ಯದ ಈ ಒಂದು ಭಾಗದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಜನರು ಬೆಂಗಳೂರನ್ನು ಬಿಡೋದಕ್ಕೆ ಯಾವ ರೀತಿ ಹಾತೊರಿತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಕಾಂಪಿಟೇಷನಲ್ಲಿ ಇವತ್ತು ಬೆಂಗಳೂರನ್ನು ತೊರೆಯುವಂಥ ಕೆಲಸವನ್ನು ಮಾಡ್ತಾ. ಇದು ಚಿತ್ರದುರ್ಗ ಹಿರಿಯೂರು ತುಮಕೂರು ವಯ ಹೋಗುವಂಥ ಬಸ್ಸು ನೋಡಿ, ಆ ಬಸ್ ಮೇಲೆ ಜನ ಒಳಗಡೆ ಅಲ್ಲದೆ ಮೇಲೂ ಕೂಡ ಟಾಪ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಜನರಿಗೆ ಒಂದು ಬಹುಶಃ ಜನರಿಗೆ ಇದು ಪ್ರಜುಡಿಸ್ ಇರ್ಬೋದು, ಒಂದು ಭ್ರಮೆ ಇರ್ಬೋದು, ಬೆಂಗಳೂರನ್ನು ಬಿಟ್ಟರೆ ಕೊರೋನಾದಿಂದ ನಾವು ದೂರ ಆಗ್ಬೋದು, ಕೊರೋನಾದಿಂದ ನಾವು ಮುಕ್ತರಾಗ್ಬೋದು ಅನ್ನೋಂಥ ಒಂದು ಭಾವನೆಯಿಂದಾಗ ನೋಡಿ ಇಷ್ಟು ಜನ ಬಸ್ ಒಳಗಡೆ ಅಂತೂ ಸಿಕ್ಕಾಪಡೆ ಜನ ಇದ್ದಾರೆ, ಮೇಲೂ ಕೂಡ ಜನ ಇದ್ದಾರೆ. ಅದೆಲ್ಲ ಒಂದು ಕಡೆ ಸುರಕ್ಷತೆಯನ್ನು, ಪ್ರಯಾಣಿಕರ ಸುರಕ್ಷತೆ, ಯಾಕಂದರೆ ಈ ರೀತಿ ಟಾಪಲ್ಲಿ ಕುತ್ಕೊಂಡು ಹೋಗೋಂಥ ಟೈಮಲ್ಲಿ ಸಾಕಷ್ಟು ಬಾರಿ ಆಕ್ಸಿಡೆಂಟ್ಗಳಾಗಿ ನಾವು ನೋಡಿದ್ದೀವಿ ಹರೀಶ್, ಎಷ್ಟು ಮಟ್ಟಿಗೆ ದುರಂತಗಳಾಗಿದೆ, ಎಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ಳೋಂಥ ಪರಿಸ್ಥಿತಿ ಇದೆ. ಆದರೆ ಜನರಿಗಿರುವಂಥ ಆತಂಕ ಏನಂದರೆ ಬೆಂಗಳೂರನ್ನು ಬಿಟ್ಬಿಡ್ಬೇಕು, ನಾವು ಬಿಟ್ಬಿಟ್ರೆ ನಾವು ಕೊರೋನಾದಿಂದ ಮುಕ್ತರಾಗ್ಬೋದು ಅನ್ನೋಂಥ ಒಂದು ಭಾವನೆಯಿಂದ ತುಂಬ ಜನ ಹೋಗ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಕರ್ಫ್ಯೂನ ಎಫೆಕ್ಟ್ ಏನಿದೆ, ನಾಳೆ ಬೆಳಗ್ಗೆ 6 9 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಶಟ್ಡೌನ್ ಏನಾಗ್ತಾ ಇದೆ ಅದು ಕೂಡ ಸಾಕಷ್ಟು ರೀತಿ, ಯಾಕಂದ್ರೆ ಬೆಂಗಳೂರು ಕೂಡ ಶಟ್ಡೌನ್ ಲಿಸ್ಟಲ್ಲಿರೋದ್ರಿಂದ ಬೆಂಗಳೂರಲ್ಲಿ 9 ದಿನಗಳವರೆಗೆ ನಾವು ಏನು ಮಾಡಬೇಕು, ಯಾಕಂದ್ರೆ ನಾಳೆ ಮಂಗಳವಾರದಿಂದ ಹಿಡಿದು ನೆಕ್ಸ್ಟ್ ಮಂಗಳವಾರದವರೆಗೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆನೂ ಕೂಡ ಕಾಡ್ತದೆ. ಯಾಕಂದ್ರೆ ಎಲ್ಲ ಸೇವೆಗಳು, ಹೋಟೆಲ್ಗಳಿರ್ಬೋದು, ಬಹುತೇಕ ಸೇವೆಗಳು ಅಂತ ಹೇಳಿದ್ರೆ ನಮ್ಮ ಲೈಫ್ ಜೊತೆಗೆ ಕನೆಕ್ಟ್ ಆಗಿರುವಂಥ ಸಾಕಷ್ಟು ಸೇವೆಗಳು ನಾಳೆಯಿಂದ ಅಲಭ್ಯ ಆಗೋದ್ರಿಂದಾಗಿ ಬಹುಶಃ ಜನರಿಗೆ ಅದು ಒಂದು ಕೂಡ ಪ್ರಶ್ನೆ ಇರ್ಬೋದು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ಥಳೀಯರಿಗಿಂತ ಅತಿ ಹೆಚ್ಚು ಜನ ವಾಸವಾಗಿರುವಂಥದ್ದು ನೋಡಿ, BMTC ಬಸ್ಗಳನ್ನು ತೋರಿಸ್ತಾ ಇದೀವಿ, ಮಾಹಿತಿ ಕೊಡ್ತಾ ಇದೀವಿ. ಯಾಕೆ ಒಂದು ವಾರ ಇಲ್ಲೇ ಇರಬಾರ್ದು, ಒಂದು ವಾರ ಚೆನ್ನಾಗಿರ್ಬೋದಲ್ಲ, ಅದಾದ್ಮೇಲೆ ಉಳ್ಕೊಂಡ್ರೆ ಸಿಹಿ ನಾವು ಚೆನ್ನಾಗಿದ್ರೆ ತಾನೆ ಮುಂದೆ ಹೋಗಿ ನಮ್ಮ ಮನೆಯವ್ರು ಮೀಟ್ ಮಾಡ್ಬೋದು, ಎಲ್ಲರೂ ಮೀಟ್ ಮಾಡ್ಬೋದು. ಏನಂತ ಅರ್ಜನೆ, ಯಾಕೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಗೊತ್ತಿಲ್ವಾ ಅವ್ರಿಗೆ? ಸಾಕಷ್ಟು ಜನರನ್ನ ನಾವು ಮಾತನಾಡಿಸ್ತೀವಿ ಹರೀಶ್, ಯಾಕಂದ್ರೆ ಈಗ ತುಂಬಾ ಜನ ಊರುಗಳಿಗೆ ಹೋಗುವಂಥ ದಾವಂತದಲ್ಲಿದ್ದಾರೆ, ಅವರಿಗೆ ಬಸ್ಗಳು ಸಿಕ್ಕರೆ ಸಾಕು. ಬಹಳಷ್ಟು ವಿಚಿತ್ರ ಅಂತ ಹೇಳಿದ್ರೆ ಇಲ್ಲಿನ ಆಟೋಗಳ ಮೂಲಕನೂ ಕೂಡ ತುಮಕೂರು ಹಾಸನಕ್ಕೆ ಕೆಲವೊಬ್ರು ಹೋಗ್ತಾ ಇದ್ರು ಕೂಡ ನೋಡ್ತಾ ಇದ್ವಿ. ಅವರಿಗೆ ಹಣ ಮುಖ್ಯ ಅಲ್ಲ, ತಮ್ಮ ಊರುಗಳಿಗೆ ಹೋಗ್ಬಿಟ್ರೆ ಅವರಿಗೊಂದು ಏನೋ ಒಂದು ಭಾವನೆ ಇದೆ ಅವರಲ್ಲಿ ಏನು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕೊರೋನಾದ ಸಾಂಕ್ರಾಮಿಕತೆ ಅತಿ ಹೆಚ್ಚಿರೋದ್ರಿಂದ ನಾವು ಹೊರಗಡೆ ಹೋಗ್ತೇವೆ. ಮುಂದಿನ ಸುದ್ದಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ಕ್ಷಣದ ದೃಶ್ಯಾವಳಿ ನೋಡ್ತಿದ್ದೀರಿ ಬೆಂಗಳೂರಿನ.